नमस्कार वीक्षकरे लयन टीवी स्वागत। प्रधानी नरेंद्र मोदी अवर कनसिन कूसागिरुव आत्मनिर्भर भारतवन्नु साकारगोळिसुव निट्टिनल्ली भारतद रक्षणा तंत्रज्ञान संस्थेयाद डीआरडीओ मत्तोंदु मैलुगल्लन्नु नेट्टिद्दु बहुनिरीक्षेय अभ्यास फ्लैयिंग टार्गेट विमानद हाराट परीक्षेयन्नु यशस्वियागि पूरैसिदे। ಅಷ್ಟಕ್ಕೂ ಏನಿದು ಡಿಆರ್ಡಿಒ ಅಭ್ಯಾಸ, ಇದರ ಶಕ್ತಿ ಹಾಗೂ ಸಾಮರ್ಥ್ಯವೆಷ್ಟು, ಹಾಗೂ ಇದರ ವೈಶಿಷ್ಟ್ಯತೆ ಏನು ಅನ್ನೋ ಬಗ್ಗೆ ಕಂಪ್ಲೀಟ್ ಡಿಟೇಲ್ಸ್ ಇಲ್ಲಿದೆ ನೋಡಿ. ನಿಜ ವೀಕ್ಷಕರೇ, ನಮ್ಮ ದೇಶದ ಹೆಮ್ಮೆಯ ರಕ್ಷಣಾ ತಂತ್ರಜ್ಞಾನ ಸಂಸ್ಥೆಯಾದ ಡಿಆರ್ಡಿಒ ಅಭ್ಯಾಸ್ ಹೈಸ್ಪೀಡ್ ಎಕ್ಸ್ಪಾಂಡೇಬಲ್ ಏರಿಯಲ್ ಟಾರ್ಗೆಟ್ನ ಪ್ರಾಯೋಗಿಕ ಪರೀಕ್ಷೆಯನ್ನು ಒಡಿಶಾದ ಬಾಲಸೋರ್ನ ಮಧ್ಯಂತರ ಪರೀಕ್ಷಾ ಶ್ರೇಣಿಯಲ್ಲಿ ಯಶಸ್ವಿಯಾಗಿ ನಡೆಸಿದೆ. ಇನ್ನು ಈ ಪ್ರಯೋಗದ ಸಂದರ್ಭದಲ್ಲಿ ಎರಡು ಪ್ರದರ್ಶನ ವಾಹಕಗಳನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಗಿದ್ದು, ಪ್ರಮುಖವಾಗಿ ಈ ಅಭ್ಯಾಸ್ ವಾಹಕವನ್ನು ವಿವಿಧ ಕ್ಷಿಪಣಿ ವ್ಯವಸ್ಥೆಗಳ ಮೌಲ್ಯಮಾಪನಕ್ಕೆ ಗುರಿಯಾಗಿ ಬಳಸಬಹುದಾಗಿದೆಯಂತೆ. ಇನ್ನು ಅವಳಿ ಅಂಡರ್ಸ್ಲಾಂಗ್ ಬೂಸ್ಟರ್ ಬಳಸಿ ಈ ವಾಯು ವಾಹಕವನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಇದು ಸಣ್ಣ ಗ್ಯಾಸ್ ಟರ್ಬೈನ್ ಇಂಜಿನ್ನಿಂದ ನಿಯಂತ್ರಿಸಲ್ಪಡುತ್ತೆ ಮತ್ತು ಇದರ ಮಾರ್ಗದರ್ಶನ ಮತ್ತು ನಿಯಂತ್ರಣಕ್ಕಾಗಿ ಫ್ಲೈಟ್ ಕಂಟ್ರೋಲ್ ಕಂಪ್ಯೂಟರ್ ಜೊತೆಗೆ ನ್ಯಾವಿಗೇಷನ್ಗಾಗಿ MEMS ಆಧಾರಿತ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ. ಇನ್ನು ಡಿಆರ್ಡಿಒದ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ವಿನ್ಯಾಸಗೊಳಿಸಿದ ಈ ವಾಹಕವನ್ನು ಸಂಪೂರ್ಣ ಸ್ವಾಯತ್ತ ಹಾರಾಟಕ್ಕಾಗಿ ಪ್ರೋಗ್ರಾಂ ಮಾಡಲಾಗಿದ್ದು, ಲ್ಯಾಪ್ಟಾಪ್ ಆಧಾರಿತ ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್ ಬಳಸಿ ಏರ್ ವೆಹಿಕಲ್ ಅನ್ನು ಚೆಕ್ ಔಟ್ ಮಾಡಲಾಗುತ್ತೆ. ಅಂದ್ರೆ ರಿಮೋಟ್ ಕಂಟ್ರೋಲ್ ರೀತಿಯಲ್ಲೇ ಇದು ಕಾರ್ಯನಿರ್ವಹಿಸುತ್ತೆ. ಹಾಗಾಗಿ ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಭಾರತದ ವಾಯುನೆಲೆಯಲ್ಲಿಯೇ ಕುಳಿತು ಪಾಕ್ ಹಾಗೂ ಚೀನಾದ ನೆಲೆಗಳನ್ನು ನಿರಾಯಾಸವಾಗಿ ಟಾರ್ಗೆಟ್ ಮಾಡಬಹುದಾಗಿದೆ. ಇನ್ನು ಈ ಅಭ್ಯಾಸ ವಾಹಕವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿದರೆ ತನ್ನ ಸಾಮರ್ಥ್ಯದ ಮೂಲಕ ಶತ್ರುಗಳಿಗೆ ಇನ್ನಷ್ಟು ಹಾನಿಯನ್ನುಂಟು ಮಾಡುತ್ತೆ. ಹಾಗಾಗಿ ಇದು ಭಾರತದ ಉತ್ತಮ ವೈಮಾನಿಕ ಆಸ್ತಿ ಅನ್ನೋದು ರಕ್ಷಣಾ ತಜ್ಞರ ಅಭಿಪ್ರಾಯ. ಇನ್ನು ಭಾರತದ ಈ ಅಭ್ಯಾಸನ ಆರ್ಭಟಕ್ಕೆ ಸಹಜವಾಗಿಯೇ ಶತ್ರು ರಾಷ್ಟ್ರಗಳಾದ ಪಾಕ್ ಹಾಗೂ ಚೀನಾಗೆ ನಡುಕ ಶುರುವಾಗಿದ್ದು, ಇದರ ಆಗಮನದಿಂದಾಗಿ ಭಾರತೀಯ ಸೇನೆಗೆ ಮತ್ತಷ್ಟು ಬಾಹುಬಲ ಬಂದಂತಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಅಭ್ಯಾಸನ ಅಭಿವೃದ್ಧಿಯ ಬಳಿಕ ಇಡೀ ಉಪಖಂಡದಲ್ಲಿ ಇಂತಹ ಉನ್ನತ ಮಟ್ಟದ ಬಹುಬಳಕೆಯ ಡ್ರೋನ್ ತಂತ್ರಜ್ಞಾನವನ್ನು ಹೊಂದಿರುವ ಏಕೈಕ ರಾಷ್ಟ್ರ ಅನ್ನೋ ಖ್ಯಾತಿಗೆ ಭಾರತ ಭಾಜನವಾಗಿದ್ದು ನಮಗೆಲ್ಲ ಹೆಮ್ಮೆಯ ವಿಚಾರ. ಇನ್ನು ಈ ಆತ್ಮನಿರ್ಭರ ಭಾರತ ಯೋಜನೆಯ ಅಡಿಯಲ್ಲಿ ಭಾರತದಲ್ಲಿ ಇನ್ನಷ್ಟು ಕ್ರಾಂತಿಗಳು ನಡೆಯಲಿ, ಇನ್ನಷ್ಟು ಆವಿಷ್ಕಾರಗಳು ನಡೆಯಲಿ, ಭಾರತ ಮತ್ತಷ್ಟು ಬಲಿಷ್ಠವಾಗಲಿ ಅನ್ನೋದೇ ನಮ್ಮ ಆಶಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಕ್ಷಣ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ನೇರ, ನಿಖರ ಹಾಗೂ ವಸ್ತುನಿಷ್ಠ ವರದಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.